ಡ್ರಗ್ಸ್ ಪ್ರಭಾವಕ್ಕೆ ಚಿತ್ರರಂಗವಲ್ಲದೆ ಬಹಳಷ್ಟು ಜನ ಒಳಗಾಗಿದ್ದಾರೆ. ಸದ್ಯ ನಾವು ಅದರ ಮೂಲವನ್ನ ಹುಡುಕುತ್ತಿದ್ದೇವೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇಲ್ಲಿಯವರೆಗೆ ಕೇವಲ ಗಾಂಜಾ ವ್ಯವಹಾರ ಮಾಡೋರನ್ನ ಅರೆಸ್ಟ್ ಮಾಡ್ತಿದ್ರು, ಆದರೆ ಡಾರ್ಕ್ ನೈಟ್ ಎನ್ನುವ ಆನ್ಲೈನ್ ವೆಬ್ಸೈಟ್ ಅನ್ನ ಭೇದಿಸಿದ್ದೇವೆ. ಪೋಸ್ಟಲ್ ಮೂಲಕನೂ ಸಪ್ಲೈ ಆಗ್ತಿತ್ತು. ಅಂತಾರಾಜ್ಯ ವಿದೇಶ ಮೂಲವನ್ನ ಭೇದಿಸುತ್ತಿದ್ದೇವೆ. ಎನ್ಸಿಬಿ ಅವರು ಕೆಲವು ಸಿಂಥೆಟಿಕ್ ಡ್ರಗ್ಸ್ ವ್ಯವಹಾರ ಮಾಡೋರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಕೆಲವು ಚಿತ್ರರಂಗದವರಿದ್ದಾರೆ ಎನ್ನುವ ಮಾಹಿತಿ ಇದೆ. ನಿನ್ನೆ ಇಂದ್ರಜಿತ್ ಲಂಕೇಶ್ ಅವರಿಗೆ ನೋಟಿಸ್ ನೀಡಲಾಗಿದೆ. ಅವರು ಏನ್ ಮಾಹಿತಿ ಕೊಡುತ್ತಾರೆ ನೋಡೋಣ ಎಂದರು. ಓಲ್ಡ್ ಹುಬ್ಳಿಯಲ್ಲಿ ಕೊಲೆ ಆಯ್ತು ಅಂತ ಬೆಚ್ಚಿದ್ದೇವೆ. ಗೋಪನ ಕೊಪ್ಪದಲ್ಲಾಗಿದೆ ಅಂತ ಬೆಚ್ಚಿದ್ದೇವೆ. ನಮಗಂತೂ ಗೊತ್ತಿಲ್ಲ ಸರ್, ಅವರಂತೂ ಹೇಳಿಲ್ಲ ಸರ್. ಯಾವಾಗ ಹೇಳ್ಬೇಕು ಹೇಳ್ತಾರೆ, ಒಂದ್ ನಿಮಿಷ. ಯಾವಾಗ ಯಾವಾಗ ಪೊಲೀಸರು ಯಾವಾಗ ಹೇಳ್ಬೇಕು ಹೇಳ್ತಾರೆ. ಈಗ ತನಿಖೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಇದ್ರಿಗೆಲ್ಲ ಬಿಚ್ಚಿಡಕ್ ಆಗೋದಿಲ್ಲ. ತನಿಖೆ ಮುಗಿದ ಮೇಲೂ ಹೇಳ್ತಾರೆ, ಸರಿಯಾದ ಸಮಯದಲ್ಲಿ ಹೇಳ್ತಾರೆ. ಶೂಟೌಟ್ ಪಟ್ಟಣದಲ್ಲಿ ಆರು ಮಂದಿ, ಆರು ಜನರ ಬೇರೆ ಊರುಗಳಲ್ಲಿ ಸರಣಿ ಇಲ್ಲಿಗೆ ಗಾಂಜಾ. ಈಗ ನಾನು ಅವ್ರಿಗೆ ಹೇಳಿದ್ದೇನೆ, ನೀವೇ ಫೀಲ್ಡ್ ಗಳು ಮಾಡಬೇಕು ಅಂತ. ಖಂಡಿತವಾಗೂ ಬದಲಾವಣೆ ನೀವು ನೋಡ್ತೀರಿ. ನಿಮ್ಗೆಲ್ಲ ಗೊತ್ತಿರುವಂತಹದ್ದು, ಇದು ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹತ್ತಿರ ಇರೋದ್ರಿಂದ ಹಲವಾರು ಕ್ರಿಮಿನಲ್ಸ್ಗಳು ಅಲ್ಲಿ ಕ್ರೈಮ್ ಮಾಡಿ ಇಲ್ಲಿ ಬರ್ತಾರೆ, ಇಲ್ಲಿ ಮಾಡಿ ಅಲ್ಲಿ ಹೋಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿರೋದ್ರಿಂದ ಈಗ ಉದಾಹರಣೆಗೆ ಕೆಲವು ಪ್ರಕರಣಗಳನ್ನು ಭೇದಿಸಿದ್ದೇವೆ. ಅವರು ಬಾಂಬೆದಿಂದ ಬಂದಂಥವ್ರು, ಹೊರಗಡೆಯಿಂದ ಬಂದರು, ಆಮೇಲೆ ಮೊನ್ನೆ ಹಿಂದೆ ರಾಜಸ್ಥಾನದಿಂದ ಬಂದಂತ ಆಯಿತು. ಹೀಗಾಗಿ ಹೊರಗಡೆ ಎಲಿಮೆಂಟು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನು ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಿ ನಿಯಂತ್ರಣ ಮಾಡಿ ಅನ್ನೋದನ್ನು ಕೂಡ ಹೇಳಿದೆ. ಒಂದೇ ನಿಮಿಷ, ಇವತ್ತು ಒಳ್ಳೆ ಕ್ವೆಶನ್ ಕೇಳಿದೆ. ನಾನು ಇವತ್ತು ಪೊಲೀಸ್ ಕಮಿಷನರ್ ಕರೆದು ಮಾತನಾಡಿದ್ದೇನೆ, ನಿನ್ನೆ DCP ಕೂಡ ಮಾತನಾಡಿದ್ದೇನೆ. ಹುಬ್ಬಳ್ಳಿಯಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿರುವಂಥದ್ದು, ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತು ಇಲ್ಲಿಗಲ್ಲಿ ಆಕ್ಟಿವಿಟಿಗಳು No.2 ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ವಿಶೇಷವಾಗಿ ಕೆಲವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಈ ಕೆಲಸ ನಡೀತಾ ಇದೆ. ತಾವು ಬಿಗಿ ಕ್ರಮವನ್ನು ತಗೋಬೇಕು, ತಾವೇ ಖುದ್ದು ಫೀಲ್ಡಿಗೆ ಇಳಿಬೇಕು. ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಕಾಗದದ ಮೇಲೆ ನೀವು ಡೈರೆಕ್ಷನ್ ಕೊಟ್ಟರೆ ಇದಾಗೋದಿಲ್ಲ. ನಿಮಗೆ ಒಂದು ವಾರ ಟೈಮ್ ಕೊಡ್ತೇನೆ, ತಾವೇ ಖುದ್ದಾಗಿ ಇಳಿಬೇಕು, ಇದನ್ನು ಸಂಪೂರ್ಣ ನಿಲ್ಲಿಸಬೇಕು. ಹಿಂದೆ ಸ್ಕ್ವಾಡ್ ಮಾಡಂತ ಹೇಳಿದ್ದೆ, ಅವರು DCP ಅವರು ವರ್ಗಾವಣೆ ಆದ ಮೇಲೆ ಅದು ಸ್ಥಗಿತಾಗಿದೆ, ಅದು ಪುನರ್ಜೀವನ ಕೊಡಬೇಕು. ಮತ್ತು ನೀವೇ ಹೊಣೆಗಾರರು, ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಕ್ರೈಮ್ ಹೆಚ್ಚಿ ಆದರೆ ಕಮಿಷನರ್ ಹೊಣೆಗಾರರು ಅನ್ನುವಂಥದ್ದನ್ನು ಎಚ್ಚರಿಕೆ ಕೊಟ್ಟಿದ್ದೇನೆ. ನಾನು ಇದನ್ನು ನಿರಂತರವಾಗಿ ಮಾನಿಟರ್ ಮಾಡ್ತೀನಿ ನಿಮ್ಮ ಮೇಲೆ, ಮತ್ತು ಸಂಪೂರ್ಣ ನಿಯಂತ್ರಣ ತರೋವರೆಗೂ ಬಿಡೋದಿಲ್ಲ. SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಗಳು ಪ್ರಾರಂಭ. ನಗರದ ಪ್ರತಿಷ್ಠಿತ BLDE ಸಂಸ್ಥೆಯ ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಾಲೇಜಿನಲ್ಲಿ ಪ್ರವೇಶ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಖಚಿತವಾದ ಶಿಷ್ಯವೇತನ ಒದಗಿಸಲಾಗುವುದು. ಅವೈಲೇಬಲ್ ಕೋರ್ಸಸ್ ಇನ್ ಅವರ್ ಕಾಲೇಜ್: ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಅರ್ಹತೆಗಳು: SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ 35 ಅಂಕಗಳೊಂದಿಗೆ ತೇರ್ಗಡೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಸೇರಬಯಸುವ ವಿದ್ಯಾರ್ಥಿಗಳ ವಯಸ್ಸು: ಪ್ರಸ್ತುತ ಶೈಕ್ಷಣಿಕ ವರ್ಷದ July 1 15 ವರ್ಷ 6 ತಿಂಗಳು ತುಂಬಿರಬೇಕು. ನಮ್ಮ ವಿದ್ಯಾಲಯದ ಸೌಲಭ್ಯಗಳು: ಉತ್ತಮ ವಾತಾವರಣದ ಕಂಫರ್ಟೇಬಲ್ ಕಾಲೇಜ್ ಕ್ಯಾಂಪಸ್ ಅನ್ನೊಳಗೊಂಡ ಅಟ್ರಾಕ್ಟಿವ್ ಕ್ಲಾಸ್ ರೂಮ್ ಜೊತೆಗೆ ಅನುಭವಿಕ ಶಿಕ್ಷಕರು, ಪ್ರತಿ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಫೆಸಿಲಿಟಿ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯದ ಸೌಲಭ್ಯ, ಬಾಷ್, ರೆಕ್ಸ್ರಾತ್, ಹೀರೋ ಹೋಂಡಾ ಕಂಪನಿಗಳ ಸಹಭಾಗಿತ್ವದೊಂದಿಗೆ ವಿಶೇಷ ತರಬೇತಿ. ಅಡ್ಮಿಷನ್ ಟು ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. ಫಾರ್ ಅಡ್ಮಿಷನ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಪ್ರಿನ್ಸಿಪಲ್ ಶ್ರೀ SJ ಗೌಡರ್. ಫೋನ್ ನಂಬರ್ 08352-261649, ಮೊಬೈಲ್ ನಂಬರ್ 9480207822. ಸ್ಥಳ: ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಪಾಲಿಟೆಕ್ನಿಕ್ ಕಾಲೇಜ್, BLDE ಇಂಜಿನಿಯರಿಂಗ್ ಕಾಲೇಜ್ ಹಿಂದುಗಡೆ, ಆಶ್ರಮ್ ರಸ್ತೆ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.